ಲಕ್ಷ್ಮಣ ಸವದಿ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಸಹಜವಾಗಿ ಎದ್ದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಸಕ ಲಕ್ಷ್ಮಣ ಸವದಿ ಜೊತೆ ಒಡನಾಟ ಚೆನ್ನಾಗಿದೆ, ಲಕ್ಷ್ಮಣ ಸವದಿ ಕಾಂಗ್ರೆಸ್ ತೊರೆಯೋದಿಲ್ಲ, ಬಹಳ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ವರಿಷ್ಠರಿಗೂ ಸವದಿ ಮೇಲೆ ಅಪನಂಬಿಕೆ ಸಂಶಯ ಅನ್ನೋದಿಲ್ಲ, ಸವದಿ ಹೇಳದಂತೆ ನಡೆದುಕೊಳ್ತಾರೆ ಅನ್ನುವಂತ ವಿಶ್ವಾಸ ತಮಗಿದೆ ಅನ್ನುವಂತ ಮಾತನ್ನ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಇಲ್ಲ, ಅವ್ರು ನಮ್ಮ ಲಕ್ಷ್ಮಣ ಸವದಿ ಅವರಂತೂ ನಾನು ಕಾಂಗ್ರೆಸ್ನಲ್ಲಿದ್ದೇನೆ, ಕಾಂಗ್ರೆಸ್ನಲ್ಲೇ ಇರ್ತೇನೆ, ಯಾವುದೇ ಕಾರಣಕ್ಕೆ ನಾನು ಬದಲಾವಣೆ ಆಗೋದಿಲ್ಲ. ಲಕ್ಷ್ಮಣ ಸವದಿ ಅವರು ನನಗೆ ಗುರ್ತಿದ್ದಾಗೆ, ನಂದು ಅವ್ರದ್ದು ಪರಿಚಯ ಭಾಳ ವರ್ಷದ್ದು, 30-40 ವರ್ಷ ಆಯಿತು. ಏನು ಹೇಳ್ತಾರೆ ಹಂಗೆ ಇರ್ತಾರೆ ಅವರು. ಅದಕ್ಕೆ ಅವ್ರ ಮೇಲೆ ನಾನು ಅಪನಂಬಿಕೆ ಮಾಡೋದಾಗಲಿ ಸಂಶಯ ಮಾಡೋದಾಗಲಿ ಯಾವ ಕಾರಣವೂ ಇಲ್ಲ. ಅವ್ರು ನಮ್ಮ ಪಾರ್ಟಿಯಲ್ಲೇ ಇರ್ತಾರೆ, ನಮ್ಮ ಪಾರ್ಟಿಯಲ್ಲೇ ಅವ್ರು ಮುಂದುವರಿತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ನನ್ನದು. ಲಕ್ಷ್ಮಣ ಸವದಿ ಅವರಂತೂ ನಾನು ಕಾಂಗ್ರೆಸ್ನಲ್ಲಿದ್ದೇನೆ, ಕಾಂಗ್ರೆಸ್ನಲ್ಲೇ ಇರ್ತೇನೆ, ಯಾವುದೇ ಕಾರಣಕ್ಕೆ ನಾನು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸನ್ನು ತೊರೆದು ಬಿಜೆಪಿಯನ್ನು ಮರು ಸೇರ್ಪಡೆಗೊಂಡ್ರು, ಆ ದಿನದಿಂದ ಇವತ್ತಿನವರೆಗೂ ಲಕ್ಷ್ಮಣ ಸವದಿ ಅವರ ನಿಲುವೇನಿರುತ್ತೆ, ನಿರ್ಧಾರ ಏನಾಗಬಹುದು ಅನ್ನುವಂತಹ ಕುತೂಹಲ. ಈಗಾಗಲೇ ಲಕ್ಷ್ಮಣ ಸವದಿಗೆ ಯಡಿಯೂರಪ್ಪನವರು ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನುವಂತಹ ಸುದ್ದಿಯ ನಡುವೆ ಲಕ್ಷ್ಮಣ ಸವದಿ ನಿರ್ಧಾರ ಏನಾಗಿರಬಹುದು ಅನ್ನುವಂತಹ ಗೊಂದಲ ಸಹಜವಾಗಿ ಕಾಂಗ್ರೆಸ್ಗೂ ಇದೆ, ಬಿಜೆಪಿಗೂ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಮಾತನಾಡಿದ್ದಾರೆ, ಸವದಿ ಮೇಲೆ ನಮಗೆ ವಿಶ್ವಾಸ ಇದೆ, ಯಾವುದೇ ಅಪನಂಬಿಕೆ ಇಲ್ಲ, ಸವದಿ ಅವರು ಏನು ಹೇಳಿದ್ದಾರೆ ಅದರಂತೆ ನಡೆದುಕೊಳ್ತಾರೆ ಎನ್ನುವಂತಹ ವಿಶ್ವಾಸವನ್ನು ಎಚ್ ಕೆ ಪಾಟೀಲ್ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.